ಎಲ್ಲರಿಗೂ ನಮಸ್ಕಾರ. ಹಿಮಾಲಯವ ನಿನ್ನ ಕಿರೀಟ, ಕಾಶ್ಮೀರವೇ ನಿನ್ನ ನಲಾಟ. ಹಿಮಾಲಯವೇ ನಿನ್ನ ಕಿರೀಟ, ಕಾಶ್ಮೀರವೇ ನಿನ್ನ ನಲಾಟ. ಬರ್ಮಾ ಬಂಕಿಸ್ತಾನಗಳೇ ಅವಳ ಭುಜಗಳು, ಬರ್ಮಾ ಬಂಕಿಸ್ತಾನಗಳೇ ಅವಳ ಭುಜಗಳು. ದೆಹಲಿಯೇ ಅವಳ ಹೃದಯ, ನಾಗಪುರವೇ ಅವಳ ನಾಭಿ. ಗಂಗೆ ಯಮುನೆಯರೇ ತಾಯಿ ಭಾರತ ಮಾತೆಯ, ಕೊರಳ ಮಂಗಲ ಕೊರಳ ಮಂಗಲ. ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ತಾಯಿ ಭಾರತಾಂಬೆಯ ಸಂಕಟದಲ್ಲಿ ಮಿನಿಗುತ್ತಿರುವ ಚಿನ್ನದ ನಾಡು ಚಿನ್ನದ ನಾಡು. ಪೂರ್ವ ಪಶ್ಚಿಮ ಘಟ್ಟಗಳೇ ಅವಳ ಕಾಲುಗಳು, ಪಾದ ಪದ್ಮಗಳೇ ಕನ್ಯಾಕುಮಾರಿ ಕನ್ಯಾಕುಮಾರಿ. ಶ್ರೀಲಂಕಾ ಶ್ರೀಲಂಕಾ ತಾಯಿ ಭಾರತಾಂಬೆಯ ಚರಣಗಳಿಗೆ ಅರ್ಪಿಸುತ್ತಿರುವ ಸುಂದರ ಗುಲಾಬಿಯು ಸುಂದರ ಗುಲಾಬಿಯು. ವಾಯುದೇವ ಚಾಮರವ ಬೀಸುತ್ತಿರಲು, ವಾಯುದೇವ ಚಾಮರವ ಬೀಸುತ್ತಿರಲು, ಸೂರ್ಯ ಚಂದ್ರ ಆದಿರಲು, ಆನಂದದಲ್ಲಿ ಶಿಥಿಲಗೊಳ್ಳುತ್ತಿರಲು. ಮೊದಲನೇದಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಭಾಗ್ಯಮ್ಮ ಮೇಡಮ್ ಅವರು ಮತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಚಂದ್ರಶೇಖರ್ ಸಿಂಗ್ ಅವರು ಹಾಗೂ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗುರುವೃಂದಕ್ಕೂ ವಂದಿಸುತ್ತಾ ಇವತ್ತು ಬೀಳ್ಕೊಡುಗೆ ಸಮಾರಂಭ ಫೇರ್ವೆಲ್ ವಿಚ್ ಡೇ ಫೇರ್ವೆಲ್ ಡೇ ಎಸ್ ಇನ್ ಫ್ರೈಡೇ ವಿ ಆರ್ ಸೆಲೆಬ್ರೇಟಿಂಗ್ ಫೇರ್ವೆಲ್ ಡೇ ಇಸ್ ಇಟ್ ರೈಟ್ ಎಸ್ ದೆನ್ ದ ಗಾಡ್ ಆಫ್ ದ ಶಾರದಾ ದೇವಿ blessings all of our second BC as well as the first BC students, those who study well and their memory is going to writing in the examination very well without a struck of your valuable sentences of the answer. That's why we are doing puja, Sharada puja. Why we are doing Sharada puja? This is the main concept, not for a farewell. Why? Because for your future will be going to bright of the light, then Sharada Devi and as well as the Lord Ganapa is a blessings on us, then we are all achieve something more. What you have a dreams, then what you have a goals, your goals will be going to successful. Then how to reach, always I said what, why, how. Every student should put these three questions: why you are going to lie on the bed, what you are learn, why you don't learn, how you learn when tomorrow. Then these are three are enough for you. That's why Aristotle said like this: the roots of the education is very bitter, the roots of the education is bitter, but its fertile is very taste, but its fertile is very taste. The fruit of the tree, its a taste or not? It's a tasty. Yes, while you are studying, the roots are very bitter. But when you will achieve and successful your goals, you will going to join the jobs, then that the fertile is a very taste and until for your life, entire your life. Is it right? Is it right? So, again, ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಸುಂದರವಾಗಿ ನಡೆಸಿಕೊಡಲು ನಮಗೆ ಅವಕಾಶ ಮಾಡಿಕೊಟ್ಟಂತಹ ಚಂದ್ರಶೇಖರ್ ಸರ್ ಅವರಿಗೆ ಹಾರ್ಟಿ ಥ್ಯಾಂಕ್ಫುಲ್ ಟು ಚಂದ್ರಶೇಖರ್ ಸರ್. ಸರ್ ಇನ್ವೈಟ್ ಆಸ್ ಆ್ಯಂಡ್ ಮೇಕ್ ಇಟ್ ವೆರಿ ಸಿಂಪಲ್, ದಟ್ಸ್ ವೈ ವಿ ಲೆಫ್ಟ್ ಎವ್ರಿಥಿಂಗ್ ಫಾರ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಓನ್ಲಿ ಮೇಕ್ ಲೈಕ್ ದಿಸ್. ದಟ್ಸ್ ವೈ ಐ ಆಮ್ ವೆರಿ ಹ್ಯಾಪಿ ಟು ಚಂದ್ರಶೇಖರ್ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಚಂದ್ರಶೇಖರ್ ಸರ್ ಆ್ಯಂಡ್ ಆಸ್ ವೆಲ್ ಆಸ್ ಭಾಗ್ಯಮ್ಮ ಮ್ಯಾಮ್ ಆಲ್ಸೋ ಆ್ಯಂಡ್ ಆಲ್ ಅವರ್ ಸ್ಟೂಡೆಂಟ್ಸ್ ದೋಸ್ ವರ್
contribute all this and see as well as on first PC students they only eagerly are requesting sir and all lecturers and they make it like a beautiful like this so that I am very happy and one more thing I said very clearly in Kannada also see where after completing second PC where you will go they ask first you which college came from because of they observed your behavior is it right is it right so ಅದನ್ನೇ ಕನ್ನಡದಲ್ಲಿ ಹೇಳ್ತೀನಿ ನೋಡಿ ನೀವು ಮತ್ತೆ ಇಲ್ಲಿ ನಿಮ್ಮ ಒಂದು ಕನಸನ್ನ ಏನು ಕನಸನ್ನ ಕಟ್ಕೊಂಡಿದ್ರಿ ಆ ಕನಸನ್ನ ಮುಗಿಸಿ ಆ ಶಾರದಾ ದೇವಿಯ ಕೃಪೆಯಿಂದ ಎಲ್ಲರೂ ತುಂಬ ಚೆನ್ನಾಗಿ ಓದಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾವು ಆಲ್ ದ ಸ್ಟಾಫ್ ವಿ ವಿಲ್ ರೆಡಿ ಟು ಸಾಲ್ವ್ ಯುವರ್ ಪ್ರಾಬ್ಲಮ್ಸ್ ಆ್ಯಂಡ್ ಯುವರ್ ಡೌಟ್ಸ್ ಇಸ್ ಇಟ್ ರೈಟ್ ತುಂಬ ಫಸ್ಟ್ ಆಫ್ ಆಲ್ ಚೆನ್ನಾಗಿ ಓದಿದ್ರೆ ಅವಾಗ ಡೌಟ್ ಬರ್ತದೆ ಒಂದು ಚೆನ್ನಾಗಿ ಅರ್ಥ ಆಗಿರಬೇಕು ಇಲ್ಲ ಪೂರ್ತಿ ಅರ್ಥ ಆಗದೇ ಇದ್ರೆ ಡೌಟ್ಸ್ ಬರೋದಿಲ್ಲ ಅರ್ಧಂಬರ್ಧ ಅಂದರೆ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡೌಟ್ ಬರ್ತದೆ ಆ ಡೌಟ್ಸನ್ನು ಹಂಗೇನೆ ಕ್ಲಾರಿಫೈ ಮಾಡ್ಕೊಳ್ಳಿ ಓಕೆ ಸಿ ಅಂತ ಹೇಳ್ತಾ ಅದು ಶಾರದಾ ದೇವಿ ಕೃಪೆಯಿಂದ ಎಲ್ರಿಗೂ ಒಳ್ಳೆಯದಾಗಿ ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಬರೆದು ತುಂಬ ಚೆನ್ನಾಗಿ ಆ ಮಾರ್ಕ್ಸನ್ನು ಸ್ಕೋರ್ ಮಾಡಿ ಫಸ್ಟ್ ಯು ಶುಡ್ ಫಾಲೋ ದ ನಾಲೆಡ್ಜ್ ನಾಟ್ ಫಾರ್ ದ ಮಾರ್ಕ್ಸ್ ವೆನ್ ಯು ಹ್ಯಾವ್ ಎ ನಾಲೆಡ್ಜ್ ಮಾರ್ಕ್ಸ್ ಆಲೋ ಆಟೋಮೆಟಿಕಲಿ ಫಾಲೋ ಫಾರ್ ಯುವರ್ ನಾಲೆಡ್ಜ್ ಇಸ್ ಇಟ್ ರೈಟ್ ಸೊ ಅಂತ ಹೇಳ್ತಾ ನೀವು ಈ ಕಾಲೇಜನ್ನು ಬಿಟ್ಟು ಹೈಯರ್ ಎಜುಕೇಷನ್ ಹೋದರೆ ನಿಮ್ಮ ಬಿಹೇವಿಯರನ್ನು ನೋಡಿ ನೀವು ಯಾವ ಕಾಲೇಜಿಂದ ಬಂದಿದ್ದೀರಿ ಅಂತ ಒಂದು ಗುಡ್ ಬಿಹೇವಿಯರ್ ಅದ ಅದರ್ ದೆನ್ ಹಾಂ ಸೊ ಗುಡ್ ಬಿಹೇವಿಯರ್ ಓನ್ಲಿ ಯು ಕೀಪ್ ಇನ್ ಯುವರ್ ಓಕೆ ಯು ವಿಲ್ ಕೀಪ್ ಯುವರ್ ಸೆಲ್ಫ್ ಆ್ಯಂಡ್ ಯು ಶುಡ್ ಆಲ್ವೇಸ್ ಫಾಲೋ ಆ್ಯಂಡ್ ವೆರಿ ಐ ಆರ್ ಹ್ಯಾಪಿ ಟು ಸೇ ಆಲ್ for thankful and as well as all the second PC and first PC you will achieve your goals thank you for all giving this opportunity